ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ರಿಗೂ ನಮಸ್ಕಾರ. ಸೊ ಲಾಸ್ಟ್ ವ್ಲಾಗ್ನಲ್ಲಿ ನಿಮ್ಮ ಎಲ್ರಿಗೂ ಕೂಡ ಎಕ್ಸೈಟ್ಮೆಂಟ್ ಇರುವಂತಹ ವ್ಲಾಗ್ ಕೊಟ್ಟಿದ್ದೀನಿ, ವೈಲ್ಡ್ ಅನಿಮಲ್ಸನ್ನು ಜೊತೆಗೆ ಏಕ್ ಟೈಮ್ ಸ್ಪೆಂಡ್ ಮಾಡೋದು ಅಂತ. ಶ್ರೀರಾಜ ಟೈಗರ್ ಝೂನಲ್ಲಿ ಪಟಾಯನಲ್ಲಿರುವಂಥದ್ದನ್ನು ತೋರಿಸಿದ್ದೀನಿ. ಸೊ ಈ ವ್ಲಾಗ್ ಕೂಡ ಅದರ ಕಂಟಿನ್ಯೂಡ್ ಪಾರ್ಟ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾನು ಮೊದಲೇ ಹೇಳಿದಾಗೆ ಅಲ್ಲಿ ಎಲಿಫೆಂಟ್ ಶೋ ಇದೆ, ಪಿಕ್ ಶೋ ಇದೆ, ಹಾಗೆ ಕ್ರೊಕೊಡೈಲ್ ಶೋ ಇದೆ, ಮತ್ತು ಟೈಗರ್ ಶೋ ಇದೆ. ನಾನಿವಾಗ ಟೈಗರ್ನ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ. ಈ ವ್ಲಾಗಲ್ಲಿ ನಾನು ಎಲಿಫೆಂಟ್ ಶೋವನ್ನು ಮತ್ತು ಹಾಗೆ ಪಿಗ್ ಶೋ, ಕ್ರೊಕೊಡೈಲ್ ಶೋ ಎಲ್ಲವನ್ನು ಕೂಡ ಇನ್ಕ್ಲೂಡ್ ಮಾಡಿ ಒಂದು ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಒನ್ ಡೇ ನೀವು ಕಂಪ್ಲೀಟ್ ಆಗಿ ಬೇಕಾದರೆ ಶ್ರೀರಾಜ ಟೈಗರ್ ಝೂನಲ್ಲಿ ಟೈಮ್ ಸ್ಪೆಂಡ್ ಮಾಡಬಹುದು. ಲಾಸ್ಟ್ ವ್ಲಾಗ್ನಲ್ಲಿ ಟೈಗರ್ ಶೋನ ತೋರಿಸಿದ್ದೆ ನಾನು. ಇದು ಬಂದುಬಿಟ್ಟು ನಿಮಗೆ ಎಲಿಫೆಂಟ್ ಶೋ. ಎಲಿಫೆಂಟ್ ಶೋನಲ್ಲಿ ಆದಷ್ಟು ಎಲಿಫೆಂಟ್ಸ್ ಹತ್ರ ಗೇಮ್ಸ್ಗಳನ್ನ ಆಡಿಸ್ತಾರೆ, ಹಾಗೆ ನಮ್ಮನ್ನು ಕೂಡ ಆಡಿಯನ್ಸ್ನ ಕರೆದು ಕೂಡ ಗೇಮ್ಸ್ ಎಲ್ಲ, ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾರೆ. ಪೇಂಟಿಂಗ್ ಮಾಡೋದು, ಬಲೂನ್ಸ್ ಹೊಡಿಯೋದು, ಬ್ಯಾಸ್ಕೆಟ್ ಬಾಲ್ ಆಡಿಸೋದು, ಡ್ಯಾನ್ಸು ಎಲ್ಲ ಕೂಡ ಇರುತ್ತೆ. ನೋಡೋದಕ್ಕೇ ಒಂದು ಖುಷಿಯಾಗುತ್ತೆ. ಹೋಗಿ ಹಾಗಾದರೆ ಒಮ್ಮೆ ನೋಡ್ಕೊಂಡು ಬನ್ನಿ. ಕಣ ಯಾವುದೋ ನೋಡಿ ಎಷ್ಟು ಚೆನ್ನಾಗಿ ಅವ್ರು ಹೇಗೆ ಹೇಳ್ಕೊಡ್ತಾರೆ ಹಾಗೆ ಡ್ಯಾನ್ಸ್ ಮಾಡ್ತಾ ಇದ್ವು. ಇವಾಗ ಡ್ಯಾನ್ಸ್ ಒಂದಾಯಿತು, ಇವಾಗ ನೆಕ್ಸ್ಟು ಎರಡು ಆನೆ ಸಪ್ರೇಟಾಗಿ ಬಂದಿದೆ. ಅದೆಲ್ಲ ಒಂದು ರೌಂಡ್ ಹಾಕಿ ನೋಡಿ, ನಾವು ಜೊತೆ ಜೊತೆಯಲ್ಲಿ ಕೈಯಲ್ಲಿ ಇಟ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ರೋಡ್ ತುಂಬ ನಡೀತೀವಲ್ಲ, ಆ ಥರ ನಡ್ಕೊಂಡು ಹೋಗುತ್ತೆ. ಎಷ್ಟು ಸಲ ಕೂಡ ಸ್ಟೇಜ್ ಮೇಲೆ ಬಂದರೂ ಹೋಗಬೇಕಾದ್ರೆ ಆ ಥರ ಒಂದಕ್ಕೆ ಒಂದು ಬಾಲ ಇಟ್ಕೊಂಡು ಕುಣ್ಕೊಂಡು ಹೋಗುತ್ತೆ. ನೋಡೋದಕ್ಕೇ ಒಂದು ಖುಷಿಯಾಗುತ್ತೆ. ತುಂಬಾ ಆ್ಯಕ್ಟಿವಿಟೀಸ್ ನೋಡಿ. ಇವಾಗ ಮೇಲ್ಗಡೆ ಅಲ್ಲಿ ಒಂದು ಚೇರ್ ಥರ ಇಟ್ಟಿದ್ದಾರೆ. ಆ ಚೇರ್ ಮೇಲೆ ಫಸ್ಟ್ ಒಂದು ಕಾಲಲ್ಲಿ, ಆಮೇಲೆ ಎರಡು ಕಾಲಲ್ಲಿ, ಆಮೇಲೆ ನಾಲ್ಕು ಕಾಲು ಇಟ್ಕೊಳ್ಳೋದು ಎಲ್ಲ ರೀತಿಯನ್ನು ಕೂಡ ಮಾಡುತ್ತೆ. ನೋಡೋದಕ್ಕೇ ಒಂದು ಖುಷಿಯಾಗುತ್ತೆ. ಹೌದು.
ಯಪ್ಪ ಇದಂತೂ ಹಾಸಮಾಗಿತ್ತು. ಜಸ್ಟು ಕಾಲನ್ನೆತ್ತಿ ತುಳಿಯೋ ಥರ ಮಾಡಿಬಿಟ್ಟು ಹೊರಗಡೆ ದಾಟ್ಕೊಂಡು ಹೋಗೋದು. ಅದು ಕಾಮಿಡಿ ಮಾಡೋ ಥರ ಇರುತ್ತೆ, ಬಟ್ ನಮಗೆ ನೋಡೋಕ್ಕೆ ತುಂಬಾ ಭಯ ಆಗುತ್ತೆ. ಅದನ್ನೆಲ್ಲ ಆ ಥರ ಆ್ಯಕ್ಟಿಂಗ್ ಮಾಡುವಂಥ ಎಲಿಫೆಂಟ್ಗಳಿಗೆ ಹೇಳ್ಕೊಟ್ಟಿದ್ದಾರಲ್ಲ, ಅದನ್ನು ನಂಬೋಕ್ಕೆ ಅಸಾಧ್ಯ. ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದೆ ನೋಡಿ, ತುಳಿಯೋ ಥರ ಆ್ಯಕ್ಟಿಂಗ್ ಮಾಡ್ಕೊಂಡು ದಾಟ್ಕೊಂಡು ಹೋಗೋದು. ಇದು ಕೂಡ ಅಷ್ಟೇ, ಥೈ ಮಸಾಜ್ ಮಾಡು ಅಂತ ಹೇಳಿ ಹುಡುಗಿರಿಗೆಲ್ಲ ಈ ಥರ ಥೈ ಮಸಾಜ್ ಮಾಡುತ್ತೆ. ಬಾಯ್ಸಿಗೆಲ್ಲ ಅದ್ರ ಕಾಲಲ್ಲೇ ಥೈ ಮಸಾಜ್ ಮಾಡುತ್ತೆ ಮೆತ್ತ ಮೆತ್ತಗೆ. ಥೈಲ್ಯಾಂಡು ಥೈ ಮಸಾಜ್ಗೆ ತುಂಬಾ ಫೇಮಸ್ಸು. ಅಲ್ಲಿಗೆ ಹೋದರೆಲ್ಲ ಒಂದ್ಸರಿ ನಾನು ಥೈ ಮಸಾಜ್ ಮಾಡಿಸ್ಕೊಂಡು ಬರಬೇಕು ಅಂತ ಹೇಳ್ತಾರೆ, ಯಾಕಂದರೆ ಅಷ್ಟೊಂದು ಚೆನ್ನಾಗಿ ಮಾಡ್ತಾರೆ. ಆಮೇಲೆ ದೇವಸ್ಥಾನಗಳಲ್ಲೂ ಕೂಡ ಅಷ್ಟೇ, ಅಲ್ಲಿ ದೇವಸ್ಥಾನಗಳಲ್ಲೆಲ್ಲ ವೆರೈಟಿ ವೆರೈಟಿ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಆ ಟ್ರೀಟ್ಮೆಂಟ್ ಕೊಡೋದ್ರ ಮುಖಾಂತರನೇ ಎಷ್ಟೋ ರೋಗಗಳನ್ನು ನಿವಾರಣೆ ಮಾಡ್ತಾರೆ. ಮೂಳೆಗೆ ಸಂಬಂಧಪಟ್ಟಿದ್ದಿರ್ಬೋದು ಅಥವಾ ಕೀಲಿಗೆ ಸಂಬಂಧಪಟ್ಟಿರ್ಬೋದು, ಆ ಥರ ನೋಡಿ. ಇಲ್ಲೂ ಕೂಡ ಆನೆ ಹತ್ರ ಥೈ ಮಸಾಜ್ ಮಾಡಿಸ್ತಾ ಇದ್ದೀವಿ, ಏನೋ ಥರ ಮಾಡ್ತಾ ಇದ್ದಾರೆ. ತುಂಬಾ ಕ್ಯೂಟಾಗಿತ್ತು ಹೇಳಬೇಕು ಅಂತ ಹೇಳಿದ್ರೆ. ಪುಟಾಣಿ ಆನೆಗಳಂತೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ವು ನೋಡಿ. ಇದರಲ್ಲಿ ಬಂದುಬಿಟ್ಟು ಒಬ್ಬ ಹುಡುಗನಿಗೆ ಮತ್ತು ಆನೆಗೆ ಕಾಂಪಿಟೇಷನ್ ಇಟ್ಟಿದ್ದಾರೆ, ಬಲೂನ್ ಹೊಡಿಬೇಕು, ಜೋರಾಗಿ ಊದಿ ಬಲೂನ್ ಹೊಡಿಬೇಕು ಅಂತ. ಫಸ್ಟು ಅದು ಊದೆಲ್ಲ ನಾಟಕ ಮಾಡುತ್ತೆ, ಅನಂತರ ಜೋರಾಗಿ ಊದಿ ಹೊಡೆದಾಕುತ್ತೆ. ಇದು ನೋಡಿ ಜನರೇಷನ್ನ ಇಂಡಿಕೇಟ್ ಮಾಡುತ್ತೆ, ಅಂದರೆ ಸ್ಮಾಲ್ ಬೇಬಿಯಿಂದ ಸ್ಮಾಲ್ ಬೇಬಿಗಿಂತ ಸ್ವಲ್ಪ ದೊಡ್ಡದು, ಅದಕ್ಕಿಂತ ಸ್ವಲ್ಪ ದೊಡ್ಡದು, ಅದಕ್ಕಿಂತ ಸ್ವಲ್ಪ ದೊಡ್ಡದು, ಆ ಥರ ಚಿಕ್ಕದ್ರಿಂದ ದೊಡ್ಡದ್ರವರೆಗೂ ಕೂಡ ರ್ಯಾಂಪ್ ವಾಕ್ ಮಾಡ್ಕೊಂಡು ಹೋಗುತ್ತೆ ನೋಡಿ. ಅದು ಒಂದ್ರ ಬಾಲ ಒಂದು ಹಿಡ್ಕೊಂಡು ಎಷ್ಟು ಚೆನ್ನಾಗಿ ಪುಟಾಣಿ ಮರಿಯಿಂದ ದೊಡ್ಡದ್ರವರೆಗೂ ಎಷ್ಟು ಚೆನ್ನಾಗಿ ರ್ಯಾಂಪ್ ವಾಕ್ ಮಾಡ್ಕೊಂಡು ಹೋಗುತ್ತೆ ಅಂದರೆ ನೋಡೋಕ್ಕೇ ಒಂದು ಖುಷಿ. ನಾನು ಈ ಕೆಲವೊಂದು ಶೋಗಳನ್ನ ಮಾತ್ರ ಸೆರೆ ಹಿಡಿದಿದ್ದೀನಿ, ಇನ್ನೂ ಕೆಲವೊಂದು ಕ್ರೋಕೊಡೈಲ್ ಶೋನೆಲ್ಲ ನಾನು ತೆಗಿಯೋಕ್ಕೆ ಆಗಲಿಲ್ಲ, ಯಾಕಂದರೆ ತುಂಬಾ ಭಯಂಕರವಾಗಿತ್ತು. ಕ್ರೋಕೊಡೈಲ್ ಬಾಯಿಗೇನೆ ತಲೆ ಹಾಕಕ್ಕೆ ಹೋಗ್ತಾಯಿದ್ರು, ಅವಾಗೆಲ್ಲ ಒಂಥರ ಎಕ್ಸೈಟ್ಮೆಂಟಲ್ಲಿ ನೋಡ್ತಾ ಇದ್ವಿ. ಇದೆಲ್ಲ ಕ್ಯೂಟಾಗಿತ್ತು ಅಂತ ಹೇಳಿ ಇದನ್ನೆಲ್ಲ ಕೂಡ ನಾನು ವಿಡಿಯೋ ಮಾಡಿಟ್ಟಿದ್ದೀನಿ ನೋಡಿ. ಸೊ ಟೈಗರ್ ಶೋ ಮುಗಿಸ್ಕೊಂಡು ಎಲಿಫೆಂಟ್ ಶೋ ಮುಗಿಸ್ಕೊಂಡು ಒಂದು ಎಲಿಫೆಂಟ್ ರೈಡ್ ಹೋಗೋಣ ಅಂತ ಹೇಳಿ ಟಿಕೆಟ್ ತೊಗೊಂಡ್ವಿ. ಇದನ್ನು ಕೂಡ ನಾವು ಸಪ್ರೇಟಾಗಿ ಪೇ ಮಾಡಿ ಟಿಕೆಟ್ ತೊಗೊಂಡ್ವಿ. ನಮಗೆ ಇದೊಂದು ಶ್ರೀರಾಜ ಟೈಗರ್ ಝೂನಲ್ಲಿ ಆಲ್ಮೋಸ್ಟ್ ಅಬೌಟ್ 10,000 ಮೇಲೆ ಖರ್ಚಾಗಿದೆ ಅನಿಸುತ್ತೆ, ಯಾಕೆಂದರೆ ಪ್ರತಿಯೊಂದಕ್ಕೂ ನಾವು ಎಕ್ಸ್ಟ್ರಾ ಪೇ ಮಾಡಿನೇ ತೊಗೊಬೇಕು. ನಾವು ಫೀಡ್ ಮಾಡೋದಕ್ಕೆ ಮತ್ತು ಹುಲಿ ಜೊತೆ ಓಡಾಡಿಸ್ಲಿಕ್ಕೆಲ್ಲ ಮಾಡಿದ್ವಿ. ಇವಾಗ ಎಲಿಫೆಂಟ್ ರೈಡ್ಗೂ ಕೂಡ ಅಮೌಂಟ್ ಇಷ್ಟು ಅಮೌಂಟ್ ಅಂತ ಇರುತ್ತೆ. ಆ ಆನೆಗೆ ಬಾಳೆಹಣ್ಣು ಕೊಡೋದಕ್ಕೂ ಕೂಡ ನಮಗೆ ಸಪ್ರೇಟ್ ಅಮೌಂಟ್ ಪೇ ಮಾಡಿ ನಾವು ಅದಕ್ಕೆ ಬಾಳೆಹಣ್ಣು ಕೊಡಬೇಕು ನೋಡಿ. ಎಲ್ಲದಕ್ಕೂ ಕೂಡ ಅಲ್ಲಿ ಪೇ ಮಾಡೇ ಕೊಡೋವಂಥದ್ದು ಮಾಡಿಬಿಟ್ಟಿದ್ದಾರೆ. ಸೊ ಎಲಿಫೆಂಟ್ ರೈಡ್ ಮಾತ್ರ ತುಂಬಾ ಒಂಥರ ಅಷ್ಟೊಂದು ಖುಷಿ ಕೊಡಲಿಲ್ಲ, ಖುಷಿಗಿಂತ ಹೆಚ್ಚಿಗೆ ಭಯನೇ ಆಗ್ತಾ ಇತ್ತು. ಇವಾಗೊಂದು ಪ್ಯಾರಾಸೀಲಿಂಗ್ ಹೋದ್ರೂ ಕೂಡ ನಮಗೇನೋ ಒಂಥರ ಎಂಜಾಯ್ಮೆಂಟ್ ಸಿಗುತ್ತೆ, ಬಟ್ ಆನೆ ಮೇಲೆ ಕುಂತ್ಕೊಂಡು ಹೋಗೋದೆಲ್ಲ ಒಂಥರ ಭಯ ಆಗ್ತಿತ್ತು. ಸಿಕ್ಕಾಪಟ್ಟೆ ಅಲ್ಗಾಡೋದು ಅದು ನಡ್ಕೊಂಡು ಹೋಗೋದು, ನಾವು ಎಲ್ಲಿ ಬಿದ್ದೋಗ್ಬಿಡ್ತೀವೋ ಅಂತ ಅನ್ನೋ ಭಯದಲ್ಲೇ ಅರ್ಧ ಈ ಕಡೆ ನೋಡು ನಾನು ಕುಂತ್ಕೊಂಡಿದ್ದೀನಿ ನೋಡಿ. ಇದ್ರ ಜೊತೆಗೆಲ್ಲ ಒಂದಷ್ಟು ಫೋಟೋ ತೆಗೆಸ್ಕೊಂಡ್ವಿ. ನನಗೆ ಸ್ವಲ್ಪ ಭಯ ಆಗ್ತಾಯಿತ್ತು, ನನ್ನ ಹಸ್ಬೆಂಡೆಲ್ಲ ಚೆನ್ನಾಗಿ ಫೋಟೋ ತೊಗೊಂಡು, ಬಟ್ ನನಗೆ ಮಾತ್ರ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು ನೋಡಿ. ಆಲ್ಮೋಸ್ಟ್ ಇವಾಗ ಮೇಲ್ಗಡೆ ಸ್ಟೆಪ್ಸ್ ಹತ್ಕೊಂಡು ಹೋಗಿ ಅಲ್ಲಿ ಒಂದು ಕಂಬಿ ಇದೆಯಲ್ಲ ಅಲ್ಲೋಗಿ ನಾವು ಕೂರಬೇಕು.
ಆನೆ ಮೇಲೆ ಹತ್ತಕ್ಕಾಗಲ್ವಲ್ಲ, ಅದರಿಂದ ಒಂದು ಸ್ಟೆಪ್ಸ್ ಮಾಡಿದ್ದಾರೆ. ಸ್ಟೆಪ್ಸ್ ಮೇಲೆ ಹತ್ಕೊಂಡೋಗಿ ಅದರ ಮೇಲೆ ಅದರೊಳಗಡೆ ಕೂತ್ಕೋಬೇಕು. ನೋಡಿ, ಕೂತ್ಕೊಂಡಿದ್ದೀವಿ. ಕಾಡೊಳಗಡೆ ಎಲ್ಲ ಒಂದು ರೌಂಡ್ ಬರ್ತಾರೆ. ಆ ಕಾಡು ಕೂಡ ಕೆಳಗಡೆ ರೋಡೆಲ್ಲ ಅಷ್ಟು ಚೆನ್ನಾಗಿಲ್ಲ, ಬದಿ ಇದೆ, ಒಂಥರ ಬದಿ ಬದಿ ರೋಡೆಲ್ಲ ಮಣ್ಣಿನ ರೋಡು. ಆಮೇಲೆ ಜೋರಾಗಿ ಅಲ್ಗಾಡ್ಕೊಂಡು ನಡೆಯೋದು ಸಿಕ್ಕಾಬಟ್ಟೆ ಭಯ ಆಗ್ತಾ ಇತ್ತು. ನೀವು ಅದನ್ನು ನನ್ನ ಫೇಸಲ್ಲಿ ನೋಡ್ಬೋದು. ನಂಗೆ ಎಲಿಫೆಂಟ್ ರೈಡ್ ಅಂತೂ ಒಂಥರ ಅಷ್ಟೊಂದು ಇಷ್ಟ ಆಗಲಿಲ್ಲ, ಸಿಕ್ಕಾಬಟ್ಟೆ ಭಯದಲ್ಲೇ ರೈಡ್ ಮಾಡ್ದಂಗಿತ್ತು. ಎಲಿಫೆಂಟ್ ಶೋನ ಮುಗಿಸ್ಕೊಂಡು, ಎಲಿಫೆಂಟ್ ರೈಡನ್ನು ಮುಗಿಸ್ಕೊಂಡು, ಹಾಗೆ ಎಲಿಫೆಂಟ್ಗೆ ಬಾಳೆಹಣ್ಣೆಲ್ಲ ಕೊಟ್ಟ ನಂತರ ನಾವು ನೆಕ್ಸ್ಟು ಪಿಗ್ ರೇಸ್ಗೆ ಹೋದಿ. ಪಿಗ್ ರೇಸ್ ಮತ್ತು ಪಿಗ್ ಕ್ಯಾಲ್ಕುಲೇಷನ್ ಅಂತ ಒಂದು ಶೋ ಇದೆ, ಅದನ್ನು ಮುಗಿಸ್ಕೊಂಡು ಕ್ರಾಕೊಡೈಲ್ ಶೋನ ಜಸ್ಟ್ ಆಫ್ ನೋಡ್ಕೊಂಡು ಬಂದುಬಿಟ್ವಿ. ಸೊ ಎರಡನ್ನೂ ಕೂಡ ನಾನು ನೆಕ್ಸ್ಟು ಹಾಗೆಯೇ ಪಾರ್ಕಲ್ಲಿ ಫೋಟೋಸ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳಿ ಸುಮಾರು ಫೋಟೋಸ್ಗಳನ್ನ ತೆಗೆದಿದ್ದೀವಿ. ಎಲ್ಲವನ್ನು ಸೇರಿಸಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೇನೆ, ಅದಕ್ಕಾಗಿ ವೆಯ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವ್ಲಾಗಲ್ಲಿ ಇದೇ ಶ್ರೀರಾಜ ಟೈಗರ್ ಝೂ ವ್ಲಾಗ್ ಏನಿದೆ ಅದು ಕಂಟಿನ್ಯೂ ಆಗುತ್ತೆ. ನೋಡಿದ್ರಲ್ವಾ ಸ್ನೇಹಿತರೆ, ಇವತ್ತಿನ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಕಮಿಂಗ್ ಡೇಸ್ನಲ್ಲಿ ಎಕ್ಸೈಟ್ಮೆಂಟ್ ವ್ಲಾಗನ್ನು ನಿಮಗೋಸ್ಕರ ನಾನು ತಗೊಂಡು ಬರ್ತೀನಿ. ಸೊ ಅಲ್ಲಿವರೆಗೂ ಹೀಗೆ ವೆಯ್ಟ್ ಮಾಡ್ತಾ ಇರಿ. ಹಾಗೆಯೇ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರು ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ನೆಕ್ಸ್ಟ್ ಮಾಡುವಂತಹ ವಿಡಿಯೋಗಳು ನಿಮಗೆ ಫಸ್ಟ್ ನೋಟಿಫಿಕೇಷನ್ಸ್ ತೋರಿಸುತ್ತೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆ. ಬಾಯ್ ಬಾಯ್.